ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಆರ್ಶಿತಾ ಸಂತೋಷ್ ಗೃಹಲಕ್ಷ್ಮಿ ಯೋಜನಾ ಹನ್ನೊಂದನೇ ಕಂತಿನ ಹಣ ಇವಾಗ ಖಾತೆಗಳಿಗೆ ಜಮಾ ಆಗೋದಕ್ಕೆ ಶುರು ಆಗಿದೆ ನಿನ್ನೆಯಿಂದನೂ ಕೂಡ ಸಾಕಷ್ಟು ಜನ ಫಲಾನುಭವಿಗಳು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ನಾಲ್ಕು ಸಾವಿರನೂ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ರು ಅದರಲ್ಲಿ ಕೇವಲ ಎರಡು ಸಾವಿರ ಮಾತ್ರ ರಿಸೀವ್ ಆಗ್ತಾ ಇದೆ ತುಂಬ ಜನ ಕಮೆಂಟ್ ಮಾಡಿದ್ದಾರೆ ನಮ್ಗೆ ಇವತ್ತು ಬಂತು ಇವತ್ತು ಬಂತು ಹೇಳ್ಬಿಟ್ಟು ಇಲ್ಲಿ ಸರ್ಕಾರನೂ ಕೂಡ ಎರಡು ಹಂತದಲ್ಲಿ ಹಣನ ಜಮಾ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಎಲ್ಲಿ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಯಾಕೆ ನಾಲ್ಕು ಸಾವಿರ ಹಾಕ್ತೀವಿ ಅಂದ್ಬಿಟ್ಟು ಇವಾಗ ಎರಡು ಸಾವಿರ ಮಾತ್ರ ಹಾಕ್ತಾ ಇದ್ದಾರೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕೆ ನಮ್ಮ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋಲಾಕ್ಸ್ ಕ್ಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಕ್ಷ್ಮಿ ಯೋಜನಾ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣಕ್ಕೆ ತುಂಬ ದಿನದಿಂದ ಫಲಾನುಭವಿಗಳು ವೆಯ್ಟ್ ಮಾಡ್ತಾನೆ ಇದ್ರು ಫೈನಲಿ ನಿನ್ನೆಯಿಂದ ಜಾಸ್ತಿ ಜನ ಫಲಾನುಭವಿಗಳಿಗೆ ಹಣ ರಿಸೀವ್ ಆಗ್ತಾ ಇದೆ ಇಲ್ಲಿ ಸರ್ಕಾರದಿಂದ ಹೇಳಿದರು ನಾಲ್ಕು ಸಾವಿರನೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಇಲ್ಲಿ ಕೇವಲ ಕಮೆಂಟನ್ನು ನೋಡಿದ್ದೀನಿ ನಾನು ತುಂಬ ಜನ ಕಮೆಂಟ್ ಮಾಡಿದ್ದಾರೆ ಆದರೆ ಬರೀ ಎರಡು ಸಾವಿರ ಮಾತ್ರನೇ ರಿಸೀವ್ ಆಗಿದೆ ಅಂತ ತಿಳಿಸ್ತಾ ಇದ್ದಾರೆ ಎಲ್ಲೋ ಒಬ್ರು ಈಗ ಹತ್ತಕ್ಕೆ ಒಂದು ಒಬ್ರು ಜನ ನಾಲ್ಕು ಸಾವಿರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಎರಡು ಸಾವಿರ ಮಾತ್ರ ಬಿಡುಗಡೆ ಆಗಿದೆ ಎರಡು ಸಾವಿರ ಮಾತ್ರನೇ ಇದ್ದಾರೆ ಇಲ್ಲಿ ಸರ್ಕಾರನು ಕೂಡ ಎರಡು ಹಂತದಲ್ಲಿ ಹಾಕೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಇವಾಗ ಮೊದಲನೇ ಹಂತದಲ್ಲಿ ಆಲ್ರೆಡಿ ಹಾಕಾಗಿದೆ ಇಪ್ಪತ್ತೆರಡು ಲಕ್ಷದಷ್ಟು ಫಲಾನುಭವಿಗಳು ಈಗ ಆಲ್ರೆಡಿ ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಆದರೆ ಎರಡು ಸಾವಿರ ಮಾತ್ರನೇ ಇನ್ನೆರಡು ಸಾವಿರನ ಯಾವಾಗ ಹಾಕ್ತೀವಿ ಅಂದರೆ ಹನ್ನೆರಡನೇ ಕಂತಿನ ಹಣನ ಯಾವಾಗ ಹಾಕ್ತೀವಿ ಅಂತ ಇನ್ನು ಸದ್ಯಕ್ಕೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ನಾಲ್ಕು ಸಾವಿರನೂ ಹಾಕ್ತೀವಿ ಅಂತ ಹೇಳಿದ್ರು ಬಟ್ ಆದರೆ ಇಲ್ಲಿ ಕೇವಲ ಎರಡು ಸಾವಿರ ಮಾತ್ರನೇ ಬರ್ತಾ ಇದೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಹಾಕ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಬಿಜಾಪುರ ರಾಯಚೂರು ಗದಗ ಹಾವೇರಿ ಹುಬ್ಳಿ ದಾವ್ ಧಾರವಾಡ ದಾವಣಗೆರೆ ಕೋಲಾರ ಗುಲ್ಬರ್ಗ ಈ ಅಂದರೆ ನಾರ್ತ್ ಸೈಡ್ ಏನು ಬರುತ್ತೆ ಅಲ್ಲೆಲ್ಲ ಕೂಡ ಫ ಮೊದಲನೇ ಹಂತದಲ್ಲಿ ಹಾಕ್ತಿದ್ದಾರೆ ಇನ್ನು ಉಳಿದಂಥ ಈ ಕಡೆ ಮೈಸೂರು ಹಾಸನ ಮಂಡ್ಯ ಚಿಕ್ಕಮಂಗ್ಳೂರು ತುಮಕೂರು ಈ ಕಡೆ ಎಲ್ಲ ಎರಡನೇ ಹಂತದಲ್ಲಿ ಹಾಕ್ತೀವಿ ಅಂತ ತಿಳಿಸಿದ್ದಾರೆ ಇವಾಗ ಆಲ್ರೆಡಿ ಮೊದಲನೇ ಹಂತದಲ್ಲಿ ಇಪ್ಪತ್ತೆರಡು ಲಕ್ಷದಷ್ಟು ಫಲಾನುಭವಿಗಳು ಹಣನ ರಿಸೀವ್ ಮಾಡ್ಕೊಂಡಿದ್ದಾರೆ ಎರಡನೇ ಹಂತದಲ್ಲಿರುವಂಥವ್ರಿಗೂ ಕೂಡ ಇವತ್ತು ನಾಳೆಯಿಂದನೇ ಖಾತೆಗಳಿಗೆ ಜಮಾ ಆಗ್ಬೋದು ಇಲ್ಲಿ ಸಾಕಷ್ಟು ಜನ ನಮಗೆ ಬಂದಿಲ್ಲ ಯಾವಾಗ ಬಂದಿದೆ ಬರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀರಾ ಇವಾಗ ಆಲ್ಮೋಸ್ಟ್ ಕೋಲಾರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ವಿಜಯಪುರ ಬೀದರ್ ಗದಗು ಆ ಕಡೆ ಎಲ್ಲ ಹಣನ ರಿಸೀವ್ ಮಾಡ್ಕೋತಾ ಇದ್ದಾರೆ ಇನ್ನೆಲ್ಲರಿಗೂ ಕೂಡ ಇವತ್ತು ನಾಳೆ ಅಷ್ಟರಲ್ಲಿ ಬರ್ಬೋದು ನಾಳೆ ಸಂಡೆ ಇರೋದ್ರಿಂದ ಹೇಳೋದಕ್ಕಾಗಲ್ಲ ಸೋಮವಾರದಿಂದ ಪ್ರೋಸೆಸ್ಸು ತುಂಬಾನೇ ಸ್ಪೀಡ್ ಆಗ್ಬೋದು ಯಾಕಂದರೆ ಇಲ್ಲಿ ಒಂದು ವೇದಿಕೆ ಮೇಲೆ ಲಕ್ಷ್ಮಿ ಬಾಳ್ಕರ್ ಮೇಡಮ್ ಕೂಡ ಹೇಳಿಕೆನ ಕೊಟ್ಟಿದ್ರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಹಿಳೆಯರಿಗೆ ಗಿಫ್ಟ್ ಅಂತ ಹೇಳಿದರು ಅಂದರೆ ನಾಲ್ಕು ಸಾವಿರ ಅಂತ ಹೇಳಿದರು ಬಟ್ ಅದರಲ್ಲಿ ಎರಡು ಸಾವಿರ ಮಾತ್ರನೇ ಬರ್ತಾ ಇದೆ ನೋಡೋಣ ಇನ್ನು ಎರಡು ಸಾವಿರ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಫೈನಲ್ ಆಗಿ ಬರ್ತಾ ಇದೆ ಎಲ್ಲರಿಗೂ ಖುಷಿ ಆಗುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡಿ ಹಣನ ತಗೊಳ್ಳಿ ನಿನ್ನೆಯಿಂದ ಹಣ ಬರ್ತಾ ಇರೋದ್ರಿಂದ ಸ್ವಲ್ಪ ನಿನ್ನೆ ಇವತ್ತು ಸ್ವಲ್ಪ ಜನಕ್ಕೆ ಬರುತ್ತೆ ಅಂದರೆ ಭಾನುವಾರ ಇರೋದ್ರಿಂದ ಸೋಮವಾರದಿಂದ ಪ್ರೊಸೆಸ್ಸು ತುಂಬಾ ಸ್ಪೀಡ್ ಆಗ್ಬೋದು ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಕ್ಲಿಯರಾಗಿ ಗೊತ್ತಾಯಿತು ಅಂತ ಅನ್ಕೋತೀನಿ ಈ ಮಾಹಿತಿ ಇಷ್ಟ ಆಗಿದರೆ ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದ